ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾವ್ ಹೇಳೋದೆಲ್ಲ ಸುಳ್ಳಾದ್ರೆ ನನ್ ಕತ್ತಲ್ ತಾಳಿ ಬರೋದಕ್ಕೆ ಹೇಗ್ ಸಾಧ್ಯ? ಆದ್ರೆ ಯಾವಾಗ ಕತ್ತಲ್ ತಾಳಿ ಕುತ್ಕೇಲ್ ಹಾರ ನೋಡಿದ್ವೋ ಅವಾಗ್ಲೇ ಅದ್ ನಿಜ ಅಂತ ಗೊತ್ತಾಗಿದ್ದು. ಸರಿ, ನೀನಿಷ್ಟು ಖಚಿತವಾಗಿ ಹೇಳ್ತಾ ಇದೀಯ ಅಂದ್ರೆ ಇದ್ರ ಹಿಂದೆ ಏನೋ ಒಂದು ಮರ್ಮ ಇದೆ ಅಂತಾಯ್ತು. ಏನಿದು ಇವಳು ಕುತ್ಕೇಲ್ ತಾಳಿ, ಯಾವನ್ ಕಟ್ಟಿದ್ದಿದ್ದನ? ಅಮ್ಮ, ಅದು ನಮ್ಮ ಮದುವೆ. ನಾನು ಅನಿರ್ದಿಷ್ಟ ಕಾಲ ಮೌನ ವ್ರತ ಮಾಡ್ತಾ ಇದ್ದೀನಿ. ರೀ ಬನ್ನಿ, ನಿಮ್ಮ ಹತ್ರ ಮಾತಾಡಬೇಕು. ನಿರ್ಧಾರ ಈ ತರ ವ್ರತ ಮಾಡಿ ನಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿಸ್ಬಿಡ್ರಿ. ಮಾತಾಡ್ರಿ. ಅಮ್ಮ ತ್ರಿಪುರ ಸುಂದರಿ, ಏನಮ್ಮ ನಿನ್ನ ಲೀಲೆ? ಈ ತರ ಮೌನ ವ್ರತ ಹಿಡಿದು ಕೂತ್ಬಿಟ್ರಲ್ಲ, ಮುಂದೇನ್ ಗತಿ? ಹಿಂದೆ ಇದೇ ರೀತಿ ವ್ರತ ಮಾಡಿ 4 ತಿಂಗಳು ತುಟಿಕ್ ಬಿಟ್ಟಿ ಕರ್ಲಿಲ್ಲ. ಈ ಸಲ ಇನ್ನೇನ್ ರಾಧ ಅಂತ ಕಾದಿದ್ಯೋ? ಇದೆಲ್ಲ ಜಾಜಿಂದ ಅವಳಿಂದ ಇನ್ನೂ ಏನೇನು ಅನುಭವಿಸ್ಬೇಕು? ಬನ್ನಿ, ಅಲ್ಲಿ ಏನ್ ನಡೀತು ಹೇಳಿ. ಅಪ್ಪ ಅಲ್ಲಿ ಮೌನ ವ್ರತ ಮಾಡ್ಕೊಂಡು ಕೂತಿದ್ದಾರೆ ಅಂತದ್ರಲ್ಲಿ ಅಲ್ಲಿ ಏನಾಯ್ತು ಎತ್ತಾಯ್ತು ಅಂತ ಕತೆ ಹೊಡಿಲ್ಲ, ಅದು ಮುಖ್ಯನಾ? ಈಗ ನನಗೆ ಈಗಲೇ ಗೊತ್ತಾಗಬೇಕು ಮಾವನವ್ರು ಏನಕ್ಕೆ ಮೌನ ವ್ರತದಲ್ಲಿ ಕೂತಿದ್ದಾರೆ. ಜಾಜಿ ಸಿಕ್ಕಿದ್ಲ? ಸಿಕ್ಕಿದ್ಲು, ಅದ್ರ ವಿವರ ಎಲ್ಲ ಆಮೇಲೆ ಹೇಳ್ತೀನಿ ಆಯ್ತಾ? ನಿಂತ್ಕೊಳ್ರಿ. ಜಾಜಿ ಎಲ್ಲಿ ಸಿಕ್ಕಿದ್ಲು? ವಿರೂಪಾಕ್ಷ ಶಾಸ್ತ್ರಿಗಳು ಅವ್ರ ಮಗ ಎಲ್ಲಿ? ಹೇಳದ್ನಲ್ಲ ಆಮೇಲೆ ಹೇಳ್ತೀನಿ, ಅರ್ಥ ಮಾಡ್ಕೋ. ಆಮೇಲೆ ಹೇಳೋದನ್ನ ಈಗ್ಲೇ ಹೇಳ್ಬೋದಲ್ಲ. ಮಾವ ಏನಕ್ಕೆ ಹಾಕಿ ಕೂತಿದ್ದಾರೆ? ಬಂದ ಅತಿಥಿಗಳು 100 ಪ್ರಶ್ನೆ ಕೇಳ್ತಾ ಇದಾರೆ, ಅವ್ರಿಗೆ ಏನು ಅಂತ ಉತ್ತರ ಹೇಳ್ತಾನೆ? ಮಾಡ್ಬೇಡಲ್ಲ ನೀನು. ನಾ ಕೇಳ್ತಾನೆ ಇದ್ದೀನಿ, ನೀವ್ ಹೇಳ್ತಾನೆ ಇಲ್ಲ. ಜಾಜಿ ಎಲ್ಲಿ ಸಿಕ್ಕಿದ್ಲು? ವಿರೂಪಾಕ್ಷ ಶಾಸ್ತ್ರಿಗಳು ಎಲ್ಲಿ? ಜೀವನೇ ಬಾಯಿಗೆ ಬರ್ತಾ ಇದೆ. ಆ ಹಾಳ್ ಬಂಗಾರಿ ಜಾಜಿನ ಎಲ್ಲಿ ಕರ್ಕೊಂಡು ಹೋದ? ಈಗ ಮದುವೆ ನಡೆಯತ್ತೋ ಇಲ್ವೋ? ನಡೆಯಲ್ಲ. ಈ ಮದುವೆ ನಡೆಯಲ್ಲ, ಯಾಕಂದ್ರೆ ಅವಳು ಮದುವೆ ಆಗೋಗಿದೆ. ಹೌದಲ್ಲಂತ, ಜಾಜಿ ಮದುವೆ ಆಗೋಯ್ತು. ಜಾಜಿ ಕುತ್ತಿಗೆಗೆ ತಾಳಿ ಬಿದ್ದಾಯ್ತು. ತಾಳಿ ಕಟ್ಟಿದವನು ಬಂಗಾರಿ. ಅಳ್ಬೇಡ ಜಾಜಿ, ನೀನೇನು ಯೋಚನೆ ಮಾಡ್ಬೇಡ. ನಮ್ಮಮ್ಮಗೆ ಸ್ವಲ್ಪ ಮುಂಗೋಪ, ನಾನು ಸಮಾಧಾನ ಮಾಡ್ತೀನಿ. ನನಗೋಸ್ಕರ ಇಷ್ಟೆಲ್ಲ ಮಾಡಿದಾಳೆ, ನಾನು ಇಷ್ಟಪಟ್ಟಾಗಿರೋ ಮದುವೆನ ಬೇಡ ಅಂತಾಳ. ಸಿಟ್ಟಿನ ಬರದಲ್ಲಿ ಏನೇನೋ ಮಾತಾಡಿರ್ತಾಳೆ. ಅವಳ ಜೊತೆ ನಾನಿಲ್ಲ ಅಂದರೆ ಅವಳು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನಾ? ಅಳ್ಬೇಡ ಜಾಜಿ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ.
ಬಾ. ಮತ್ತೆ ಯಾಕೋ ಬಂದೆ? ಅದೇ ಸಾರ್ತಿ ಹೇಳ್ತಾ ಇದ್ದೀನಿ, ನೀನಾಗ್ಲಿ ನೀನ್ ಕಟ್ಕೊಂಡವಳಾಗ್ಲಿ ನಮ್ ಮನೆ ಅಂಗಳಕ್ ಬಂದ್ರೆ ಬಾಗ್ಲು ಬಡದ್ರೆ ನಿನ್ನ ಅಮ್ಮ ಸತ್ಲು ಅನ್ಕೋ. ಅಮ್ಮ ಕೋಪ ಮಾಡ್ಕೋಬೇಡ, ಒಂದ್ಸಲ ನನ್ ಮಾತು ಕೇಳು. ಹ್ಮ್, ಜೀವನ ಪೂರ್ತಿ ನಿನ್ ಮಾತ್ ಕೇಳ್ಕೊಂಡೆ ಕೂತಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಟಿಯಲ್ಲಪ್ಪ. ಇನ್ನೂ ನಿನ್ ಮಾತ್ ಕೇಳ್ಕೊಂಡು ನಂಬ್ಕೊಂಡು ಕೂತ್ಕೊಳ್ಳೋದಕ್ಕೆ ನನ್ನೇನ್ ದಡ್ಡಿ ಅನ್ಕೊಂಡಿದ್ಯೇನೋ? ಈಗಿಂದೀಗ ಇವಳನ್ನ ಕರ್ಕೊಂಡು ಇಲ್ಲಿಂದ ಹೊರಟ್ರೆ ಸರಿ, ಇಲ್ಲದೆ ಹೋದ್ರೆ ಈ ಕ್ಷಣ ನನ್ನ ನಿನ್ನ ಸಂಬಂಧ ಸತ್ತೋಗತ್ತಷ್ಟೇ. ಹೊರಡ ಇಲ್ಲಿಂದ. ಭಗರಿ ಭದ್ರ, ನೀವು ಮನೆಗೆ ಬರಲ್ಲ ಅಂದಾಗ ನನ್ನ ಜೀವನೇ ಹೋಗಿತ್ತು. ನನ್ನ ಮನಸ್ಸಲ್ಲೂ ಅದೇ ಇತ್ತು, ನೀವು ನಮ್ಮನೆಗೆ ಬರಲಿ ಅಂತ. ಹಾಗೆ ಆಯ್ತಲ್ಲ. ಲಲಿತಾ ಲಲಿತಾ, ಬಾಯಿಲಿ ಯಾರು ಬಂದಿದ್ದಾರೆ ನೋಡು. ಜಾಜಿ ಬಂಗಾರಿ, ಲಲಿತಾ ಏನ್ ನೋಡ್ತಾ ನಿಂತ್ಬಿಟ್ಟೆ? ಆರ್ತಿ ಗಣಿ ಮಾಡ್ಕೊ, ಆರ್ತಿ ಎತ್ತು ಒಳಗೆ ಕರ್ಕೊಳ್ಳೋಣ. ಬನ್ನಿ.
ಒಂದ್ ನಿಮಿಷ ಬರ್ತೀನಿ. ಬಲಗಾಲಲ್ಲಿ ಸೇರ್ವದ್ದು ಒಳಗ್ ಬಾ. ಶಾಸ್ತ್ರ ಮಗನ ಮದುವೆ ಮಾಡ್ಕೊ ಅಂತ ನನ್ ಮಾತು ಕೇಳದೆ ಈ ಅನಿಷ್ಠನ ಮದುವೆ ಮಾಡ್ಕೊಂಡ್ ಬಂದಿದೆಯಲ್ಲ. ನಿನಗೇನು ನಾಚಿಕೆ ಮಾನ ಮರ್ಯಾದೆ ಇಲ್ವೇನೆ? ನಾ ನೋಡಿದ ಶಾಸ್ತ್ರಗಳ ಮಗನ ಮದುವೆ ಆಗಿದ್ರೆ ನೀನೇನೇ ಕಳ್ಕೊತಿದ್ದೆ? ನಿನಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಈ ಚಪ್ಪಲಿ ಕಾಯನ್ನ ಮನೆಗೆ ಸೇರಿಸ್ಕೋಬೇಕಾ? ಇವನ್ನ ನನ್ ಮನೆ ಅಳಿಯ ಅಂತ ಒಪ್ಕೋಬೇಕಾ? ಅಮ್ಮ, ಈಗ ಮದ್ವೆ ಆಗೋಗಿದೆ, ಈಗ ಮಾತಾಡಿ ಏನ್ ಪ್ರಯೋಜನ ಹೇಳು. ಮುಚ್ಚ ಬಾಯಿ. ಇವನೇನಾದ್ರೂ ನಮ್ಮ ಮನೆ ಒಳಗ್ ಬಂದ್ರೆ ನನ್ ಮೇಲಾಣೆ. ಈಗ ನಿಮ್ಮಪ್ಪ ಬಾಯಿ ಮುಚ್ಚಿದ್ದಾರೆ, ನಾನು ಕಣ್ ಮುಚ್ಚಬೇಕಾಗತ್ತೆ. ಯಾವುದೋ ತಾಂಡದ ಹುಡುಗಿನ ಕರ್ಕೊಂಡು ಬಂದು ಅದೆಷ್ಟು ಪ್ರೀತಿಯಿಂದ ಸಾಕಿದ್ವಿ, ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಬೇಕು ಅಂತಿದ್ವಿ. ಆದ್ರೆ ಇವಳು ತಾಂಡದವ್ರ ಬುದ್ಧಿನ ತೋರಿಸ್ಬಿಟ್ಲು. ಹಸೆಮಣೆಯಿಂದ ಎದ್ದೋಗಿ ನಮ್ಮ ಮಾನ ಮರ್ಯಾದಿನೆಲ್ಲ ಕಳೆದ್ಬಿಟ್ಲು. ಈ ಚಪ್ಪಲೆಕಾಯಿನ ಜೊತೆ ಓಡೋಗಿ ಮದುವೆ ಬೇರೆ ಮಾಡ್ಕೊಂಡು ಬಂದಿದ್ದಾಳೆ, ಹಾಳಾದವಳು. ತೊಲೆಯಾಚೆ Thank you.
ಸಾಧ್ಯ ಬಂಗಾರಿ. ನಿಮ್ಮನೆಗೆ ಹೋದ್ರೆ ಹಾಗೆ, ನಮ್ಮನೆಗೆ ಬಂದ್ರೆ ಹೀಗೆ. ಎಲ್ರಿಗೂ ಅವ್ರವ್ರ ಹಠಾನೇ ಮುಖ್ಯ ಆಗೋಯ್ತು. ನಾವು ನಮ್ಮ ಪ್ರೀತಿ ಅಲ್ಲ, ನಾವು ಅವ್ರ ಹಠಕ್ಕೆ ಒಪ್ಪಿದ್ರೆ ನಮಗೆ ಸ್ಥಾನಮಾನ, ಇಲ್ಲದೇ ಇದ್ರೆ ಹೀಗೆ. ಬಿಡು, ಯಾರು ಇಲ್ದಿದ್ರೆ ಏನಂತೆ, ನಮಗೆ ಅಮ್ಮನವರಿದ್ದಾರೆ, ಅಮ್ಮನವ್ರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ಬಾ. ಇಲ್ಲಿ ಯಾರೂ ಅನಾಥರಲ್ಲ. ಮಾತೃ ಸ್ವರೂಪದಲ್ಲಿ ಆದಿಶಕ್ತಿ ಇದ್ದಾಳೆ. ಪಿತೃಸ್ಥಾನದಲ್ಲಿ ಮಹೇಶ್ವರನಿದ್ದಾನೆ. ಶ್ರೀಚಕ್ರ ನಮ್ಮ ಪಾಲಾಗಬೇಕು. ಇದಕ್ಕಾಗಿ ಅವನವರು ಕೊಡೋ ಪರೀಕ್ಷೆಗಳಾಗಲಿ, ಬಿಡಿ ಒಡ್ಡುವ ಸಂದಿಗ್ಧಗಳಾಗಲಿ ನಮ್ಮ ಒಗ್ಗಟ್ಟನ್ನು ಮುರಿಯಲಾರೆವು. ಜಾಜಿಯ ಗರ್ಭದಲ್ಲಿ ಹುಟ್ಟುವ ಮಗು ನಮ್ಮ ಸ್ವತ್ತಾಗುವಂತೆ ನೋಡಿಕೊಳ್ಳುತ್ತೇವೆ. ಶ್ರೀಚಕ್ರ ಬಂದು ನಮ್ಮ ಕೈ ಸೇರುವವರೆಗೂ ನಾವು ಒಗ್ಗಟ್ಟಾಗಿ ನಿಂತು ಹೋರಾಡುತ್ತೇವೆ.